ಉಂಡೆಯನ್ನು ತೆಗೆಯುವುದು, ಮೈದಾ ಹಾಕಿ ತೆಳ್ಳಗೆ ಲಟ್ಟಿಸುವುದು. ಮಂಗಳೂರಿನ ಹೋಟೆಲ್ಗಳಲ್ಲಿ ಸಂಜೆ ಹೊತ್ತಿಗೆ ಹೋದರೆ ಈ ರೀತಿಯಾಗಿರುವಂತಹ ಒಂದು ತಿಂಡಿ ಇದ್ದೇ ಇರ್ತದೆ. ಬಿಸ್ಕೆಟ್ ರೊಟ್ಟಿ, ಸಂಜೀರ, ಬನ್ಸ್ ಹೀಗೆಲ್ಲ ಹೇಳುವಂಥದ್ದು ಸಾಧಾರಣ ಒಂದೇ ಲೆಕ್ಕ ಇರ್ತದೆ. ಮಂಗಳೂರು ಕಡೆ ಎಲ್ಲ ಭಯಂಕರ ಫೇಮಸ್, ಹೆಚ್ಚಿನವರಿಗೆ ಗೊತ್ತಿರಲೂಬಹುದು. ಹಾಗೆ ಇವತ್ತಿನ ಸಂಜೀರವನ್ನು ಮಾಡೋದು ಹೇಗೆ ಅಂತೇಳಿ ನಾವಿವತ್ತು ನೋಡಲಿಕ್ಕಿದ್ದೇವೆ, ಬನ್ನಿ. ಮೊದಲಿಗೆ ಸಂಜೀರಕ್ಕೆ ಇರುವಂತಹ ಹಿಟ್ಟು ಮಾಡಲಿಕ್ಕೆ ನಾನಿಲ್ಲಿ 3 ಕಪ್ಪಿನಷ್ಟು ಮೈದಾವನ್ನು ತಗೊಂಡಿದ್ದೇನೆ. ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ತೇನೆ. ಇದು ಹೊರಗಿನ ಕವಚವನ್ನು ಮಾಡಲಿಕ್ಕೆ ಇರುವಂಥದ್ದು. ಹಾಗೆ ಇದಕ್ಕೆ ಸ್ವಲ್ಪ ಸಜ್ಜಿಗೆ ಬೊಂಬೈ ರವೆ ಇರುವಂಥದ್ದು, ಇಲ್ಲಿ ಇದೊಂದು 1/4 ಗ್ಲಾಸಿನಷ್ಟು ಇದನ್ನು ಸೇರಿಸಿಕೊಳ್ತೇನೆ. ಬಣ್ಣಕ್ಕೆ ಅರಸಿನ ಹುಡಿ, ಈ ಹಿಟ್ಟಿಗೆ ಬೇಕಾಗುವಷ್ಟು ಉಪ್ಪು, ಇದು 1.5 ಚಮಚ ಸಾಕು. ಹುಡಿ ಉಪ್ಪನ್ನೇ ತಕ್ಕೊಂಡಿರುವಂಥದ್ದು. ಇದನ್ನು ಮೊದಲಿಗೆ ಸರಿಯಾಗಿ ಬೆರೆಸಿಕೊಳ್ತೇನೆ. ಇನ್ನೀಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿಕೊಂಡು ಗಟ್ಟಿಯಾಗಿ ಬೆರೆಸಿಕೊಳ್ಬೇಕು. ಒಂದು ಚಪಾತಿ ಹಿಟ್ಟು ಅಂತ ಹೇಳುವಂಥ, ಅದಕ್ಕಿಂತ ಚಪಾತಿ ಹಿಟ್ಟು ಸ್ವಲ್ಪ ಸ್ಮೂತ್ ಇರ್ತದೆ, ಅದಕ್ಕಿಂತ ಸ್ವಲ್ಪ ಗಟ್ಟಿ. ಜಾಸ್ತಿ ನೀರು ಮಾಡಿದರೆ ಎಣ್ಣೆ ಕುಡಿದಿತ್ತು. ಹಿಟ್ಟಿನ ಹದ ಈ ರೀತಿಯಾಗಿರಬೇಕು ನೋಡಿ. ಸ್ವಲ್ಪ ತೆಂಗಿನೆಣ್ಣೆ ಇದರ ಮೇಲೆ, ಎಣ್ಣೆದಾನೆ ಇಲ್ಲಿಗೆ ಮುಚ್ಚಿಡುವ. ಇನ್ನೀಗೆ ಸಂಜೀರಕ್ಕೆ ಬೇಕಾಗುವಂತಹ ಪಾಕ ಮಾಡಲಿಕ್ಕೆ ಒಂದು ಪಾತ್ರೆಯನ್ನೆಲ್ಲ ಇಟ್ಟು ಸಜ್ಜಿಗೆಯನ್ನು ಹುರಿಬೇಕು, ಬೊಂಬೈ ಸಜ್ಜಿಗೆ. ಈಗ ನಾವು ಹಿಟ್ಟಿಗೆ ಉಪಯೋಗ ಮಾಡಿದಂಥ ಸಜ್ಜಿಗೆಯನ್ನೇ ಇದಕ್ಕೆ ಹಾಕುವಂಥದ್ದು. ಸಾಧಾರಣ 1/4 ಗ್ಲಾಸಿನಷ್ಟು ಉಂಟು ಇದರಲ್ಲಿ. ಸಜ್ಜಿಗೊಂದು 2 ನಿಮಿಷ ಹುರಿದಾಯಿತು. ಅಷ್ಟಾಗುವಾಗ ಕೆರೆದು ಹುಡಿ ಮಾಡಿಟ್ಟಂತಹ ಕಾಯಿ ತುರಿ, ಇದು ಹುಡಿ ಮಾಡೋದು ಯಾಕೆ ಅಂತ ಹೇಳಿದರೆ ನಮಗೆ ಸಂಜೀರವನ್ನು ಲಟ್ಟಿಸ್ಲಿಕ್ಕೆ ಇರ್ತದೆ. ಅಷ್ಟಾಗುವಾಗ ಅದು ಕಾಯಿ ತರಿ ತರಿ ದೊಡ್ಡ ದೊಡ್ಡ ತರಿ ಸಿಕ್ಕಿದರೆ ಮತ್ತೆ ಅದು ಸಂಜೀರ ಹೊಟ್ಟೆ ಆಗುವಂಥ ಚಾನ್ಸಸ್ ಉಂಟು. ಅದಕ್ಕೋಸ್ಕರ ಸಣ್ಣಕ್ಕೆ ಹುಡಿ ಮಾಡಿದರೆ ಒಳ್ಳೇದು ಅಂತೇಳಿ. ಸಜ್ಜಿಗೆಯನ್ನು ಬೇಕಾದರೆ ಹುರಿಯದೆ ಮಾಡಿಕೊಳ್ಬೋದು ಆಯಿತಾ, ಆದರೆ ಹುರಿದ್ರೆ ಒಳ್ಳೆ ರುಚಿಯಾಗಿರ್ತದೆ ಸಂಜೀರ. ಇನ್ನೀಗ ಇದಕ್ಕೆ 1 ಗ್ಲಾಸಿನಷ್ಟು ಸಕ್ಕರೆ. ಸಕ್ಕರೆ ಹಾಕಿದ ಕೂಡಲೇ ಒಮ್ಮೆ ಮಗುಚಿದ್ದು ಕೆಳಗಿಳಿಸುವುದು, ಮತ್ತು ಜಾಸ್ತಿ ಹೊತ್ತು ಒಲೆಯಲ್ಲಿ ಇಡಲಿಕ್ಕಿಲ್ಲ. ಇದೀಗ ನಮ್ಮ ಸಂಜೀರದ ಹೂರಣ ರೆಡಿ ಆಯಿತು ನೋಡಿ. ನಾವು ಬೇರೆಸಿಟ್ಟಂತಹ ಹಿಟ್ಟನ್ನು ಇನ್ನು ಲಟ್ಟಿಸಿಕೊಳ್ಳುವಂಥ ಕೆಲಸ ಎಲ್ಲ ಉಂಟು. ಇನ್ನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ. ಬರೇ ಚಿಕ್ಕದಲ್ಲ, ಒಂದಿಷ್ಟು ದೊಡ್ಡಾದರೂ ಬೇಕು ನೋಡಿ. ಎಲ್ಲ ಒಂದೇ ರೀತಿಯಾಗಿ ಬರಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಮಾಡಿದರೆ ಸುಲಭ ಆಗ್ತದೆ. ಎಲ್ಲ ಒಂದೊಂದು ಟೆಕ್ನಿಕ್ ಅಷ್ಟೇ. 1 ಗ್ಲಾಸ್ ಮೈದಾ ಹಿಟ್ಟು ತಕ್ಕೊಂಡ್ರೆ ಉಂಟಲ್ಲ, ಅದರಲ್ಲಿ 3 ಅಥವಾ 4 ಸಂಜೀರ ಆಗ್ಬೋದು. ಇದೀಗ ನಾನು 3 ಗ್ಲಾಸ್ ಹಿಟ್ಟು ತಗೊಂಡಾಗ 15 ಆಗಿದೆ. ಎಲ್ಲವನ್ನು ಕೂಡ ಇನ್ನೀಗ ಲಟ್ಟಿಸಿಕೊಂಡ್ರೆ ಆಯಿತು. ಸ್ವಲ್ಪ ಮೈದಾ ಅಥವಾ ಎಣ್ಣೆಯನ್ನು ಹಾಕಿಕೊಂಡು ಲಟ್ಟಿಸಿಕೊಳ್ಬೋದು. ಇನ್ನೀಗ ನಾವು ಮಾಡಿದಂಥ ಹೂರಣ ಏನಿದೆ ಅದನ್ನೊಂದು ಚಮಚದ ಸಹಾಯದಿಂದ ಹೀಗೆ ಹಾಕಿಕೊಂಡ್ರೆ ಆಯಿತು ನೋಡಿ. ಎಷ್ಟು ಬೇಕು ಅಷ್ಟು, ಜಾಸ್ತಿ ಹಾಕಿಕೊಂಡ್ರೆ ನಮಗೆ ಅದನ್ನು ಮಡಿಸಿಕೊಳ್ಳಿಕ್ಕೆ ಕಷ್ಟ. ಇನ್ನೀಗ 2 ಕೂಡ ಈ ರೀತಿಯಾಗಿ ಅಂಟಿಸಿಕೊಂಡು ಒಂದೇ ಉಂಡೆಯ ರೀತಿಯಲ್ಲಿ ಮಾಡಿಕೊಳ್ಳುವಂಥದ್ದು ಹೀಗೆ. ಇನ್ನೀಗ ಇದನ್ನು ವಾಪಸ್ ಲಟ್ಟಿಸಿಕೊಳ್ಳಿಕ್ಕುಂಟು. ಲಟ್ಟಿಸುವಾಗ ಗಮನಿಸಿಕೊಳ್ಬೇಕಾದಂಥ ಅಂತ ಹೇಳಿದರೆ ಹರಿಬಾರ್ದು, ಸ್ವಲ್ಪ ಜಾಗ್ರತೆಯಾಗಿ ಲಟ್ಟಿಸಿಕೊಂಡ್ರೆ ಆಯಿತು. ಸ್ವಲ್ಪ ಸೈಡೆಲ್ಲ ಹೀಗೆ ತೆಳು ಮಾಡಿದರೆ ನಮಗೆ ಬೇಯಿಸುವಾಗ ಹುರಿಯುವಾಗ ಕೂಡ ಒಳ್ಳೆ ಸುಲಭವಾಗಿರ್ತದೆ. ಸರಿಯಾಗಿ ಎಲ್ಲ ಕಡೆ ಕೂಡ ಒಂದೇ ರೀತಿಯಾಗಿ ಹುರಿದು ಬರ್ತದೆ ನೋಡಿ ಈ ರೀತಿಯಾಗಿ. ಉಂಡೆಯನ್ನು ತೆಗೆಯುವುದು, ಮೈದಾ ಹಾಕಿ ತೆಳ್ಳಗೆ ಲಟ್ಟಿಸುವುದು, ಮತ್ತು ನಾವು ಮಾಡಿದಂಥ ಹೂರಣವನ್ನು ತುಂಬಿಸಿ ವಾಪಸ್ ಉಂಡೆ ಮಾಡಿತ್ತು, ಮೈದಾ ಹಾಕಿ ವಾಪಸ್ ಲಟ್ಟಿಸಿತು. ಇಷ್ಟೇ ಇರು ಇದನ್ನು ಬಿಸ್ಕೆಟ್ ರೊಟ್ಟಿ ಅಂತೇಳಿ ಇನ್ನೊಂದು ಖಾರದ ವರ್ಷನ್ ಇದರಲ್ಲಿ. ಅದನ್ನು ಮಾಡೋದು ಹೇಗೆ ಅಂತೇಳಿ ನಾನು ಈಗಾಗಲೇ ವೀಡಿಯೋವನ್ನು ಹಾಕಿದ್ದೇನೆ, ನೀವು ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿಕೊಳ್ಳಿ. ಭಾರಿ ರುಚಿಯಾಗ್ತದೆ, 2 ಕೂಡ ಸಂಜೆಯ ಹೊತ್ತಿನಲ್ಲಿ ಮಾಡುವಂತಹ ಒಂದು ತಿಂಡಿ. ಇದೀಗ ನಮಗೆ ಸಂಜೀರೆಲ್ಲ ಲಟ್ಟಿಸಿ ಆಗಿದೆ,
ಎಣ್ಣೆ ಕೂಡ ಒಲೆಯಲ್ಲಿಟ್ಟು ಬಿಸಿಯಾಗಿದೆ. ಇಡಿಯ ಮುರಿಯಲ್ಲಿಟ್ಟುಕೊಂಡು ಎಣ್ಣೆಗೆ ಬಿಡುವಂಥದ್ದು ಆಯಿತಾ. ಈ ರೀತಿಯಾಗಿ ಮೇಲಿಂದ ಎಣ್ಣೆಯನ್ನು ಚಿಮುಕಿಸಿಕೊಳ್ಬೇಕು. ನೋಡಿ ಒಳ್ಳೆ ಉಬ್ಬಿ ಬರ್ತದೆ. ನೋಡಿ ಹೇಗೆ ಉಬ್ಬಿ ಬರ್ತದೆ ಅಂತೇಳಿ. ಎಣ್ಣೆಯಿಂದ ಎಣ್ಣೆಯನ್ನು ಹೀಗೆ ಮೇಲೆಯಿಂದ ಹೀಗೆ ಹಾಕಿಕೊಂಡು ಹೋದರೆ ಫುಲ್ಲು ಉಬ್ಬಿ ಬರ್ತದೆ. ಎರಡು ಬದಿ ಕೂಡ ಸರಿಯಾಗಿ ಹುರಿದು ತೆಗೆದ್ರಾಯ್ತು. ಈ ಸಂಜೀರದಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಒಳಗೆ ನಾವು ಹೂರಣದಲ್ಲಿ ಸಕ್ಕರೆ ಹಾಕುವ ಕಾರಣ ಎಣ್ಣೆಗೆ ಹಾಕಿದ ಕೂಡಲೇ ಸಕ್ಕರೆ ಕರಗಿ ದಪ್ಪ ಈ ಹೊರಗಿನ ಕವಚದೊಂದಿಗೆ ಅದು ಸೇರಿಕೊಳ್ತದೆ. ಹಾಗಾಗಿ ಎಣ್ಣೆಯಲ್ಲಿ ಈಗ ಒಂದು ವೇಳೆ ಈ ಸಂಜೀರ ಹೊಟ್ಟೆ ಆದರೂ ಕೂಡ ಎಣ್ಣೆಯಲ್ಲಿ ಬಿಟ್ಟು ಹೋಗುವಂಥದ್ದು ಆಗಿರುವಂಥ ಸಮಸ್ಯೆ ಎಲ್ಲ ಇಲ್ಲ. ನಮಗೆ ಬಿಸ್ಕೆಟ್ ರೊಟ್ಟಿ ಮಾಡುವಂಥ ಸಂದರ್ಭದಲ್ಲಿ ಎಂತ ಆಗ್ತದೆ ಅಂತೇಳಿದರೆ, ಅದಕ್ಕೆ ನಾವು ಸಕ್ಕರೆ ಎಲ್ಲ ಕಡಿಮೆ ಹಾಕೋದಿಲ್ಲ. ಹಾಗಾಗಿ ಅದರಲ್ಲಿ ಎಣ್ಣೆಯಲ್ಲಿ ಬಿಟ್ಟು ಹೋಗುವಂಥ ಸಾಧ್ಯತೆ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದರೆ ಇದನ್ನು ಮಾಡಲಿಕ್ಕೆ ಸುಲಭ. ಸಿಹಿ ಇಷ್ಟ ಆಗುವವರಿಗೆ ಇದು ಇಷ್ಟ ಆದೀತು. ಮತ್ತು ಖಾರ ಬೇಕು ಅಂತೇಳಿ ಆದರೆ ಬಿಸ್ಕೆಟ್ ರೊಟ್ಟಿ ಎರಡು ಕೂಡ ನಾವು ಮಾಡಿದ್ದೇನೆ, ನೋಡಿಕೊಳ್ಳಿ. ಫ್ರೆಂಡ್ಸ್, ಇದೀಗ ನಮಗೆ ಸಂಜೀರ ಎಲ್ಲ ಮಾಡಿ ರೆಡಿಯಾಗಿದೆ. ಇನ್ನೀಗ ಇದನ್ನು ತಿನ್ಬೋದು. ಹೇಗುಂಟು ಅಂತೇಳಿ ಒಂದು ಹುಡಿ ಮಾಡಿ ನೋಡುವ. ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಕಾಣುವಾಗ ಕೂಡ ಎಲ್ಲವೂ ಕೂಡ ಉಬ್ಬಿ ಬಂದಿದೆ, ನನಗೆ ಯಾವುದು ಕೂಡ ಉಬ್ಬದೇ ಹೋಗಿದೆ ಅಂತೇಳಿಲ್ಲ. ಹ್ಞೂ, ಎಲ್ಲ ಸರಿಯಾಗಿದೆ. ಹದವಾಗಿರುವಂಥ ಸಿಹಿ, ಹಾಗೆ ತೆಂಗಿನಕಾಯಿ ಹಾಕಿದ ಕಾರಣ ಒಳ್ಳೆ ರುಚಿ ಆಗ್ತದೆ. ಹಾಕದಿದ್ದರೆ ಮತ್ತೊಂದು ನನಗೆ ಮರ್ತೋದ್ದೆ ಅಂತ ಹೇಳಿದರೆ ಇದಕ್ಕೆ ಏಲಕ್ಕಿ ಆಗಿರೋದೇನಾದರೂ ಹಾಕಿಕೊಳ್ಬೋದು. ನಾನು ಹಿಂಗೆ ಹಾಕಲಿಕ್ಕೆ ಬಿಟ್ಟು ಹೋಯಿತು. ಸಂಜೀರ ಭಾರಿ ಒಳ್ಳೆಯದಾಗಿದೆ, ಎಲ್ಲರಿಗೂ ಕೂಡ ಮಾಡುವಾಗಿರುವಂಥ ಒಂದು ರೀತಿಯ ರೆಸಿಪಿ. ಹಾಗಾದರೆ ಎಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ನೆನೆಸ್ತೇನೆ. ಮುಂದಿನ ಹಿಡಿದಲ್ಲಿ ಸಿಗುವ. ನಮಸ್ಕಾರ.